ವಸತನಗಳನ್ನು ಈ ಬದಲಾಗ್ತಿರುವಂಥ ಒಂದು ಪರಿಸರದಲ್ಲಿ ಪರಿಸ್ಥಿತಿಯಲ್ಲಿ ವಸತನ ಅಂತೂ ಇವತ್ತು ಕಲಿಕೆಯಲ್ಲಿ ಬಹಳ ಹೊಸ ಹೊಸ ಕೋರ್ಸ್ಗಳು ಬರ್ತಿರೋವಂಥದ್ದಿದೆ. ಹೊಸ ಹೊಸ ಆವಿಷ್ಕಾರಗಳು, ಹೊಸ ಹೊಸ ರೀತಿಯಲ್ಲಿ ಹೊಸ ಕೋರ್ಸಸ್ಗಳು ಪ್ರಾರಂಭ ಆಗ್ತಿರೋವಂಥದ್ದು. ಹಾಗಾಗಿ ಇವರಿಗೆ ಈ ಸ್ವಾಯತ್ತತೆಯನ್ನು ವಿವಿಧ ಬೇರೆ ಬೇರೆ ವಿಶ್ವವಿದ್ಯಾನಿಲಯ, ಬೇರೆ ಬೇರೆ ಫಾರಿನ್ ಯೂನಿವರ್ಸಿಟಿ ಜೊತೆ ಕೊಲಾಬರೇಟ್ ಮಾಡಲಿಕ್ಕಾಗಲಿ, ಅಥವಾ ಇಂಡಸ್ಟ್ರಿ ಜೊತೆ ಕೊಲಾಬರೇಟ್ ಮಾಡ್ಲಿಕ್ಕಾಗ್ಲಿ, ರಿಸರ್ಚ್ ಮಾಡ್ಲಿಕ್ಕೆ. ನಿಮ್ಮ ಥಿಯರಿ ಈ ಫ್ಲೆಕ್ಸಿಬಿಲಿಟಿ ಥಿಯರಿ ಪಾರ್ಟ್ ಈಸ್ ಗುಡ್, ನೀವೇನು ವಿಷಯ ಹೇಳ್ತಿದ್ದೀರೋ ಓಕೆ, ಬಟ್ ಯಾವ ಯೂನಿವರ್ಸಿಟಿ ಮಾಡ್ತಾ ಇದೆ ಅಂತ ಒಂದು ಹೇಳ್ಬೇಡಿ. ಅದನ್ನ ಮಾಡಲಿಕ್ಕೆ ಇವತ್ತು ಹೆಚ್ಚಿನ ಸ್ವಾಯತ್ತತೆನ ಇವತ್ತು ಇವತ್ತಿನ ಈ ಸ್ವಾಯತ್ತತೆ ಮುಖ್ಯವಾಗಿ ಈ ಖಾಸಗಿ ವಿಶ್ವವಿದ್ಯಾನಿಲಯದಲ್ಲಿ ಇರುವಂಥ ಮೂಲ ಉದ್ದೇಶವೇ ಹೆಚ್ಚಿನ ಸ್ವಾಯತ್ತತೆ ಕೊಡುವಂಥದ್ದು. ಅವ್ರಿಗೆ ಹೆಚ್ಚಿನ ಸ್ವಾಯತ್ತತೆ ಇನ್ ಗವರ್ನೆನ್ಸ್, ಇನ್ ದ ಟರ್ಮ್ಸ್ ಆಫ್ ಗವರ್ನೆನ್ಸ್ ಅಂಡ್ ಅಡ್ಮಿನಿಸ್ಟ್ರೇಷನ್. ಇವತ್ತು ಕರಿಕುಲಮ್ನಲ್ಲೂ ನಾನು ಹೇಳಿರೋದನ್ನ ನೀವು ಕ್ಯಾಚ್ ಮಾಡ್ಕೊಳ್ತಿಲ್ಲ. ಉದಾಹರಣೆಗೆ ನಾ ಮೊನ್ನೆ ಕೆನಡಾಕ್ ಹೋಗಿದ್ದೆ, ನಾನು ಹ್ಯಾಲಿಫ್ಯಾಕ್ಸಿಗೆ, ಟೊರೆಂಟೋಗೆ ಇತ್ಯಾದಿ. ಅವರು ನಮ್ಮ ವಿದ್ಯಾರ್ಥಿಗಳು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ನಮ್ಮ ದೇಶದವರು, ಕರ್ನಾಟಕದವರು ಆ ದೇಶಕ್ಕೆ ಹೋಗಿ ಕಲಿತಿದ್ದಾರೆ. ಅಂಥದ್ದನ್ನು ಕಲಿಸೋದಕ್ಕೆ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಆಗೋದಿಲ್ವಾ? ನಾವು ಇಂಗ್ಲೆಂಡಿಗೆ ಹೋದರೆ, ಲಂಡನ್ನಲ್ಲಿ ಯಾವ ಹೋಟೆಲ್ ನೋಡಿದ್ರು ಇಂಡಿಯನ್ ಸ್ಟೂಡೆಂಟ್ಸ್ ಕಾಣ್ತಾರೆ. ಅವ್ರು ಎಷ್ಟೋ ತಾಸು ಅವ್ರು ಕೆಲಸ ಮಾಡಿ ಜೀವನ ಮಾಡ್ಕೊಳ್ಬೋದು ಅಂತ ಅಷ್ಟು ಡಾಲರ್ ಕಳೆಯೋದಕ್ಕೆ ಅವ್ರಿಗೆ ಅಲ್ಲಿ ಹೋಗಿ ಯಾಕೆ ಓದಬೇಕು? ಈ ಲಂಡನ್ನಿಗೆ ಹೋಗ್ಕೊಂಡು ನಮ್ಮಲ್ಲ ಆ ಕೋರ್ಸ್ ಬೆಂಗಳೂರಿನಲ್ಲಿ ಮಾಡ್ಲಿಕ್ಕೆ ಬರೋದಿಲ್ವಾ? ಲಂಡನ್ ಹುಡುಗರು ಬೆಂಗಳೂರಲ್ಲಿ ಬರೋ ಮಾಡ್ಲಿಕ್ಕೆ ಬರೋದಿಲ್ವಾ? ನೀವು 20th century ಯಾವ್ದು ಬೇಕಿತ್ತು ಅದನ್ನೇ ಮಾಡ್ತಾ ಹೋದ್ರಿ. ಇವತ್ತಿನ ಯೂನಿವರ್ಸಿಟಿಗಳು ಏನು ಉಳಿತ್ರಿ? ಅವರಿಗೆ ಕನಸು ಕಾಣಬೇಕಲ್ಲ, ಮುಂದಿನ ಭವಿಷ್ಯದ ಕನಸು ಕಂಡವರು ಅದಕ್ಕೆ ಸಿದ್ಧರಾಗಬೇಕಲ್ಲ. ಇದೇ ಐಟಿಯಲ್ಲಿ ಜೀತದಾಳುಗಳಂತೆ ಕೆಲಸ ಮಾಡ್ಕೊಂಡಿರೋರನ್ನೇ ನೀವು ಕಲಿಸಿದ್ರೆ, ಅವರಿಗಿರೋ ಬುದ್ಧಿಶಕ್ತಿಯನ್ನೆಲ್ಲ ಅದಷ್ಟಕ್ಕೆ ಸೀಮಿತಗೊಳಿಸುವಂಗೆ ಮಾಡಿದರೆ ನಮ್ಮ ಯುವಶಕ್ತಿ ಹೇಗೆ ಇವತ್ತಿನ ಅಗತ್ಯತೆಗಳಿಗೆ ತಕ್ಕಂತೆ ಬೆಳೆಯೋದು? ಮತ್ತು ಅವರ ಅಡಿಯಲ್ಲಿ ನಾವು ಕೆಲಸ ಮಾಡ್ಕೊಂಡಿರುವಂಥ ಮತ್ತು ಕೆಲಸಗಾರರಾಗಿರ್ತೀವಿ ನಾವು. ನೀವು ನಮ್ಮ ಯೂನಿವರ್ಸಿಟಿಗಳು ಯಾವ್ದು ಮಾಡ್ತಿದೆ ಹೇಳಿ, ನಿಮ್ಮ ಥಿಯರಿ ಈಸ್ ಕರೆಕ್ಟ್, ಯಾವ್ದು ಮಾಡ್ತಿದೆ ಹೇಳಿ. ಈಗ ನೀವು 6 universities ನಂಗೆ ಕೊಟ್ಟಿದ್ದೀರಿ ಇಲ್ಲಿ. 6 universities ಯಾವುದು ಈಗ ಔಟ್ ಆಫ್ ಬಾಕ್ಸ್ ಯೋಚಿಸ್ಕೊಂಡು ಕೆಲಸ ಮಾಡ್ತಿದೆ ಅನ್ನೋ ಯೂನಿವರ್ಸಿಟಿ ಯಾವುದು? ಮಾನ್ಯ ಸಭಾಧ್ಯಕ್ಷರೇ, ಈ ಬದಲಾವಣೆಗಳನ್ನು, ಈ ಫ್ಲೆಕ್ಸಿಬಿಲಿಟಿ ನೀವೇನು ಹೇಳ್ತಾ ಇದ್ದೀರೋ, ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಲ್ಲಿ, ಬೇರೆ ಬೇರೆ ದೇಶದಲ್ಲಿ ಈ ಹೊಸ ಹೊಸ ಕೋರ್ಸಸ್ಗಳನ್ನು ಪ್ರಾರಂಭವನ್ನು ಮಾಡ್ತಿರೋದು, ನಡೆಸ್ತಿರುವಂಥದ್ದು, ಇದೇ ದಾರಿಯಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಾಗಲಿ ಪ್ರಯತ್ನಗಳನ್ನು, ಹೊಸ ಹೊಸ ಕೋರ್ಸ್ಗಳನ್ನು ಪ್ರಾರಂಭವನ್ನು ಮಾಡುವಂಥದ್ದು, ಈ ಕಾಲಕ್ಕೆ ಪ್ರಸ್ತುತವಾಗಿರುವಂಥ ಕೋರ್ಸಸ್ಗಳನ್ನೇ ಪ್ರಾರಂಭವನ್ನು ಮಾಡ್ತಿರುವಂಥದ್ದು. ಈ ದಿಕ್ಕಿನಲ್ಲಿ ಇವರಿಗೆ ಈ ರೀತಿ ಸ್ವಾತಂತ್ರ್ಯವನ್ನು ಇವತ್ತು ನಮ್ಮ ಅಫಿಲಿಯೇಷನ್ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ. ಈಗಿನ ಪ್ರಸ್ತುತವಾಗಿರುವಂಥ ಪರಿಸ್ಥಿತಿಯಲ್ಲಿ ಇವರು ನಮ್ಮ ಪಬ್ಲಿಕ್ ಯೂನಿವರ್ಸಿಟಿನಲ್ಲಿ ಏನು ಇವತ್ತು ಇರುತ್ತೆ, ಲಿಮಿಟೆಡ್ ಕೋರ್ಸಸ್ನಲ್ಲಿ ಅದನ್ನೇ ಮಾಡಬೇಕಾಗತ್ತೆ. ಇವತ್ತು ಇವರಿಗೆ ಈ ಸ್ವಾತಂತ್ರ್ಯ ಕೊಡೋ ಮೂಲಕ UGC ಮತ್ತು ಬೇರೆ ಬೇರೆ ಕಡೆ ಹೊಸ ಹೊಸ ಏನು ಕೋರ್ಸಸ್ಗಳಿದ್ದಾವೆ ಅದನ್ನು ಪ್ರಾರಂಭ ಮಾಡಲಿಕ್ಕೆ ಇವ್ರಿಗೆ ಸ್ವಾತಂತ್ರ್ಯ ಇರುತ್ತೆ. ಆ ಹೊಸ ಸಬ್ಜೆಕ್ಟ್ಸ್ಗಳನ್ನು ತರಲಿಕ್ಕೆ ಸ್ವಾತಂತ್ರ್ಯ ಇರುತ್ತೆ, ಮತ್ತು ಅದನ್ನು ಕಲಿಸಿ ಮಾಡಲಿಕ್ಕೆ ಸ್ವಾತಂತ್ರ್ಯ ಇರುತ್ತೆ, ಮತ್ತು ಇಂಡಸ್ಟ್ರಿ ಜೊತೆ ಕೊಲಾಬರೇಟ್ ಮಾಡಲಿಕ್ಕೆ ಸ್ವಾತಂತ್ರ್ಯವನ್ನು ಕೊಡಲಿಕ್ಕೆ ಪೂರಕವಾಗಿರೋದೇ ಈ ಕಾಯ್ದೆಯಲ್ಲಿ ಅವಕಾಶ ಇರುವಂಥದ್ದು. ನೀವು ಹೇಳ್ತಿರುವಂಥ ವಿಚಾರಕ್ಕೇ ಪೂರಕವಾಗಿರುವಂಥದ್ದಿದೆ ಈ ಅವಕಾಶ. ಈ ಒಂದು ವಿಧೇಯಕದ ಮೂಲಕ ಇವರಿಗೆ ಅವಕಾಶವನ್ನು ಮಾಡಿಕೊಡುವಂಥದ್ದಾಗುತ್ತೆ. ಈ ಹೊಸ ಕೋರ್ಸಸ್ ಈಗ ಹೇಳಬೇಕಾದ್ರೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್, ರೋಬೋಟಿಕ್ಸ್, IoT, ಸೈಬರ್ ಸೆಕ್ಯೂರಿಟಿ ಇವೆಲ್ಲವನ್ನು ಯಾವ ಶಬ್ದ ಕಾಣಲೇ ಇಲ್ಲ ನನಗೆ. ಅಲ್ಲ, ಇಲ್ಲಿ ಆ ಸಬ್ಜೆಕ್ಟ್ ಎಲ್ಲ ಇಲ್ಲೇನು ಮೆನ್ಷನ್ ಆಗಲ್ಲ ಸರ್ ಅಧ್ಯಕ್ಷರೇ. ಪ್ಯೂರ್ ವಿಜ್ಞಾನಗಳು, ಇಂಜಿನಿಯರಿಂಗ್, ಎಲ್ಲಾ ವಿಭಾಗಗಳು, ಕಲೆ, ವ್ಯವಸ್ಥಾಪನೆ ಮತ್ತು ವಾಣಿಜ್ಯ ವಿಷಯಗಳಲ್ಲಿ ಇಂಜಿನಿಯರಿಂಗ್ ನಲ್ಲಿ ಅಧ್ಯಕ್ಷರೇ ಸವಿಸ್ತಾರವಾಗಿ ಇವತ್ತು ಮಲ್ಟಿ ಡಿಸಿಪ್ಲಿನರಿ ಮತ್ತು ಇಂಟರ್ ಡಿಸಿಪ್ಲಿನರಿ ನಲ್ಲಿ ಇವತ್ತು ಯಾವ ಸಬ್ಜೆಕ್ಟ್ ಯಾವ ಕಾಂಬಿನೇಷನ್ ಅಲ್ಲೂ ಕಲೀಲಿಕ್ಕೆ ಅವಕಾಶ ಇದೆ. ಇವತ್ತು ಮಲ್ಟಿ ಡಿಸಿಪ್ಲಿನರಿ ಆಗಲಿ ಇಂಟರ್ ಡಿಸಿಪ್ಲಿನರಿ ನಲ್ಲಾಗಲಿ ಇವತ್ತು ಬರೀ ನಾವು ಜಸ್ಟ್ ಬ್ರಾಂಚಸ್ ಹೆಸರನ್ನ ಮೆನ್ಷನ್ ಮಾಡಿರುವಂಥದ್ದು, ಫ್ಯಾಕಲ್ಟಿ ವೈಸ್ ಮಾತ್ರ ಮೆನ್ಷನ್ ಮಾಡಿದ್ವಿ. ಪ್ಯೂರ್ ಸೈನ್ಸು ಮತ್ತು ಇಂಜಿನಿಯರಿಂಗ್ ಈ ರೀತಿ ಹ್ಯುಮ್ಯಾನಿಟೀಸು, ಮ್ಯಾನೇಜ್ಮೆಂಟ್ ಅಂತ ಮೆನ್ಷನ್ ಮಾಡಿದ್ವಿ. ಇದರಲ್ಲಿ ವಿಸ್ತೃತವಾಗಿ ಅವರು ಕೋರ್ಸಸ್ನ 100 courses ಆಫರ್ ಮಾಡಲಿಕ್ಕೆ ಅವಕಾಶ ಇರುವಂಥದ್ದಿದೆ. ಈ ಅವಕಾಶವನ್ನು ವಿಧೇಯಕದ ಮೂಲಕ ಹೆಚ್ ಕೆ ಪಾಟೀಲ್ರು ಸರ್ ಒಂದು ನಿಮಿಷ ಹೆಚ್ ಕೆ ಪಾಟೀಲ್ರಿ